ಇನ್ನು ಸಿಂಹರಾಶಿ ಸಿಂಹರಾಶಿ ಅಂತಂದರೆ ಅಲ್ಲಿ ನಕ್ಷತ್ರ ಪುಬ್ಬ ಅಥವಾ ಹುಬ್ಬ ನಕ್ಷತ್ರ ಉತ್ತರ ನಕ್ಷತ್ರದ ಒಂದನೇ ಪಾದ ಇಷ್ಟು ಸೇರಿ ಸಿಂಹರಾಶಿ ಆಗುತ್ತೆ ಸಿಂಹರಾಶಿಯವರಿಗೆ ಹೇಗಿದೆ ಈ ದೀಪಾವಳಿಯ ಮುಂದಿನ ದಿನಗಳು ಅಂತಂದರೆ ನೋಡಿ ರಾಶಿಯಾಧಿಪತಿಯಾಗಿರ್ತಕ್ಕಂತಹ ಈ ರವಿ ಆತ ನೀಚ ಸ್ಥಾನದಲ್ಲಿದ್ದಾನೆ ನೀಚ ಸ್ಥಾನದಲ್ಲಿದ್ದಾಗ ಅವನಿಗೆ ಬಲವಿರುವುದಿಲ್ಲ ಸ್ಥಾನ ಬಲ ಇಲ್ಲದೇ ಇದ್ದಾಗ ಗ್ರಹಗಳು ಶುಭ ಫಲವನ್ನು ಕೊಡೋದಿಲ್ಲ ಹೀಗಾಗಿ ತತ್ಕಾಲದಲ್ಲಿ ದೀಪಾವಳಿಯ ಪ್ರಾರಂಭದ ದಿನಗಳು ನಿಮಗೂ ಕೂಡ ಸ್ವಲ್ಪ ಮಬ್ಬಾಗಿರುತ್ತೆ ರವಿ ಮಂಕಾಗಿದ್ದಾಗ ನಮ್ಮ ಮನಸ್ಸು ಹೇಗಿರುತ್ತದೆ ಮಂಕಾಗೇ ಇರುತ್ತಲ್ವ ಹಾಗೆ ನಿಮಗೂ ಕೂಡ ಸ್ವಲ್ಪ ಫಲಗಳು ಮಂದವಾಗುತ್ತೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ತೆಗೆದುಕೊಳ್ಬೇಕು ಈ ಆದಿತ್ಯ ಹೃದಯವನ್ನು ಪ್ರತಿ ದಿವಸ ತಾವು ಹೇಳಿಕೊಳ್ಳೋದು ಅದು ಒಳ್ಳೆಯ ಬಲವನ್ನು ತಂದುಕೊಡುತ್ತೆ ಇನ್ನು ಈಗ ನವೆಂಬರ್ ನಂತರದಲ್ಲಿ ನವೆಂಬರ್ ಇಪ್ಪತ್ತರ ನಂತರದಲ್ಲಿ ಗುರುಬಲ ಇಲ್ಲ ನಿಮಗೆ ಆಗ ಗುರುಬಲ ಬರುತ್ತದೆ ನವೆಂಬರ್ ಇಪ್ಪತ್ತರ ನಂತರ ಗುರುಬಲ ನಿಮಗೆ ಪ್ರಾರಂಭವಾಗಿ ಶುಭ ಕಾರ್ಯಗಳಿಗೆ ಚಾಲನೆ ಸಿಗುತ್ತೆ ರವಿ ಈಗಷ್ಟೇ ಮಂಕಾಗಿದ್ದಾನೆ ಆತ ಸರಿದು ಹೋಗ್ತಾನೆ ಇನ್ನೂ ಸ್ವಲ್ಪ ದಿನಗಳಿಗೆ ಹೀಗಾಗಿ ಪ್ರಾರಂಭದ ದಿನಗಳು ನಿಮಗೆ ಕಷ್ಟ ಅಷ್ಟೇ ಆನಂತರದಲ್ಲಿ ನಿಮಗೆ ಗುರುಬಲ ಬಂದ ನಂತರದಲ್ಲಿ ನಿಮಗೆ ಆನೆ ಬಲ ಸಿಕ್ಕ ಹಾಗೆ ಮನೆಯಲ್ಲಿ ಮಂಗಳ ಕಾರ್ಯಗಳಾಗುತ್ತೆ ನಿಮ್ಮ ಪ್ರವಾಸಗಳು ಅಥವಾ ವಿದೇಶ ಚಟುವಟಿಕೆಗಳಿಗೆ ಒಂದು ಹೊಸ ಅವಕಾಶಗಳು ಸಿಗುತ್ತೆ ನಿಮ್ಮ ವ್ಯಾಪಾರದಲ್ಲಿ ಚೇತರಿಕೆಯನ್ನು ಕಾಣಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡುತ್ತೆ ಹೀಗಾಗಿ ಗುರುಬಲ ಅಂತಕ್ಕಂಥದ್ದು ಹಲವು ಬಗೆಗಳಲ್ಲಿ ನಿಮಗೆ ಅನುಕೂಲವನ್ನು ತಂದು ಕೊಡುತ್ತೆ ಹಾಗಾಗಿ ನೀವು ಆತಂಕ ಇಟ್ಕೊಳ್ಬೇಡಿ ಪ್ರಾರಂಭದ ದಿನಗಳಷ್ಟೇ ನಿಮಗೆ ಸ್ವಲ್ಪ ಸಂಕಟದ ದಿನಗಳು ಅಸಮಾಧಾನದ ದಿನಗಳು ಆ ನಂತರದಲ್ಲಿ ತುಂಬ ಚೆನ್ನಾಗಿದೆ ಗುರುಬಲ ಸಿಕ್ಕ ನಂತರದಲ್ಲಿ ಕುಜನ ಪ್ರಭಾವವು ಬಂದ್ಬಿಡುತ್ತೆ ಸಂಕ್ರಾಂತಿಯ ನಂತರದಲ್ಲಿ ಹೀಗಾಗಿ ಆ ಕುಜ ನಿಮಗೆ ಭಾಗ್ಯಾಧಿಪತಿ ಅಷ್ಟೇ ಅಲ್ಲ ಆತ ಚತುರ್ಥಾಧಿಪತಿ ಹೀಗಾಗಿ ಮನೆ ನಿರ್ಮಾಣ ವಾಹನ ಖರೀದಿ ಅಥವಾ ನೀವು ಅಂದ್ಕೊಂಡು ಹಾಗೆ ಭೂಮಿಯ ವಿಶೇಷ ವಿಶೇಷ ಕಾರ್ಯಗಳೆಲ್ಲ ಆ ಸಂದರ್ಭದಲ್ಲಿ ನೆರವೇರಿಬಿಡುತ್ತೆ ಕುಜನ ಆ ಪ್ರಭಾವದಿಂದಾಗಿ ನಿಮಗೆ ದೈವಾನುಕೂಲವೂ ಇರ್ತದೆ ನಿಮ್ಮ ಮನೆ ಕೆಲಸಗಳು ಕೂಡ ಸುಲಭವಾಗಿ ಸರಳವಾಗಿ ಸಾಗಿಬಿಡುತ್ತೆ ನೀವು ಅಂದ್ಕೊಂಡೇ ಇರೋಲ್ಲ ಏನಪ್ಪ ನಾನು ಅಂದ್ಕೊಂಡೇ ಇರಲಿಲ್ಲ ಹೀಗಾಗೋಯ್ತಲ್ಲ ಅಂತ ಹಾಗಾಗುತ್ತೆ ಆ ಗ್ರಹಗಳ ಪ್ರಭಾವದಿಂದ ಹೀಗಾಗಿ ಪ್ರಾರಂಭದ ದಿನಗಳಲ್ಲಿ ತಾವು ಮೊದಲಿಗೆ ಮಾಡಬೇಕಾಗಿರತಕ್ಕಂಥದ್ದು ಇದರ ನಿವಾರಣೆ ಏನಪ್ಪಾ ಅಂದರೆ ಒಂದು ಆದಿತ್ಯ ಹೃದಯ ಮತ್ತೊಂದು ಆ ಪರಮೇಶ್ವರನ ಆರಾಧನೆ ಅಂದರೆ ಈಶ್ವರನ ಸನ್ನಿಧಾನದಲ್ಲಿ ಬಿಲ್ವಾರ್ಚನೆಯನ್ನು ಮಾಡಿಸಿ ಅದು ನಿಮಗೆ ವಿಶೇಷವಾದ ಬಲವನ್ನು ತಂದುಕೊಡುತ್ತೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್